ನಮಸ್ತೆ ಫ್ರೆಂಡ್ಸ್, ನನ್ನ ಜೀವನ ಪಯಣಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಒಂದು ಸುಂದರವಾದ ದೇವಸ್ಥಾನವನ್ನು ನೋಡಲಿಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಗುಂಡಾಂಜನೇಯ ದೇವಸ್ಥಾನ ಅಂತ ಹೇಳಿಬಿಟ್ಟು ಕನಕಪುರ ರೋಡಲ್ಲಿದೆ. ಆರ್ಟ್ ಆಫ್ ಲಿವಿಂಗಿಂದ ಸುಮಾರು ಒಂದು 15 ಕಿಲೋಮೀಟ್ರ್ಗಳಷ್ಟು ಮುಂದೆ ಹೋಗಬೇಕು ಈ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಒಂದು ಅರ್ಧ ದಿನ ಕಳೆದು ಬರಲಿಕ್ಕೆ ತುಂಬ ಸುಂದರವಾದ ಪ್ರಶಾಂತವಾದ ದೈವಿ ಶಕ್ತಿ ಉಳ್ಳಂತಹ ಒಂದು ದೇವಸ್ಥಾನ ಇದು. ಕನಕಪುರ ರೋಡಲ್ಲಿ ನಾವು ಹೋಗ್ತಾ ಇದ್ದಂಗಲೇ ಕೆಲವು ಕಡೆ ಟ್ರಾಫಿಕ್ ಇದ್ರೂ ಕೂಡ ಕೆಲವು ಕಡೆ ತುಂಬ ಸುಂದರವಾಗಿದೆ. ಆ ಕಡೆ ಈ ಕಡೆ ಲೇಕ್ಗಳನ್ನೆಲ್ಲ ನಾವು ಕಾಣ್ಬೋದು. ಹೀಗೆ ಆರ್ಟ್ ಆಫ್ ಲಿವಿಂಗಿಂದ ಒಂದು 15 ಕಿಲೋಮೀಟ್ರ್ ಮುಂದೆ ಬಂದಮೇಲೆ ನಮ್ಮ ಎಡಗಡೆಗೆ ಒಂದು ರಸ್ತೆ ಹೋಗುತ್ತೆ. ಅದು ರಾವಗೊಡ್ಲು ಅಥವಾ ನೆಟ್ಟಿಗೆರೆ ಎನ್ನುವ ಒಂದು ಹಳ್ಳಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆ ಹಳ್ಳಿಯ ವಾತಾವರಣ ಯಾವುದೇ ಗಿಜಿ ಬಿಜಿ ಇಲ್ಲ, ರಶ್ ಇಲ್ಲ, ತುಂಬ ಮತ್ತು ಶಕ್ತಿವಂತ ಈ ಆಂಜನೇಯ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಶ್ವತ್ಥಾಮೋ ಬಲಿ ವ್ಯಾಸ ಹನುಮಾನ್ಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವನ ಅಂತ. ಈ 7 ಜನರಿಗೆ ಅವರು ಚಿರಜೀವನರು. ಆ ಒಂದು ದೇವತೆಗಳಲ್ಲಿ ಆಂಜನೇಯ ಕೂಡ ಒಬ್ಬ. ಇವನು ಅಮರ, ಅವನಿಗೆ ಸಾವಿಲ್ಲ ಅಂತಹ ಒಂದು ಆಂಜನೇಯ ಇಲ್ಲಿರುವ ಒಂದು ಬೃಹದಾಕಾರದ ಬಂಡೆಯಲ್ಲಿ ನೆಲೆ ನಿಂತಿದ್ದಾನೆ. ಬನ್ನಿ, ಅವನನ್ನು ಒಂದು ದರ್ಶನ ಮಾಡಿಕೊಂಡು ಹಾಗೆ ಇಲ್ಲೆಲ್ಲ ಸುತ್ತಾಡ್ಕೊಂಡು ಬರೋಣ. ನನ್ನ ಜೊತೆ ಇರಿ, ನನ್ನ ಜೀವನ ಪಯಣಕ್ಕೆ ಜೊತೆಯಾಗಿ. ಇದೊಂದು ಪುಟ್ಟ ಗುಡಿ, ಕಲ್ಲಿನಿಂದಲೇ ಮಾಡಿದಂತಹ ಒಂದು ಗುಡಿ, ಹಾಗೆಯೇ ತುಂಬ ಪುರಾತನವಾದ ಒಂದು ದೇವಸ್ಥಾನ ಕೂಡ. ನೋಡಿ, ಇದರ ಒಳಗಡೆ ನಾನು ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ಒಂದು ದೊಡ್ಡ ಬಂಡೆ ಇದೆ. ಆ ಬಂಡೆಯ ಮೇಲೆ ಈ ಆಂಜನೇಯನನ್ನು ಕೆತ್ತಲಾಗಿದೆ. ಇದನ್ನು ಉದ್ಭವ ಮೂರ್ತಿ ಅಂತ ಹೇಳ್ತಾರೆ. ಹಾಗೆಯೇ ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರ ಈ ಒಂದು ಬಂಡೆಯ ನೆರಳಿನಲ್ಲಿ ಸ್ವಲ್ಪ ಸಮಯ ಅವನು ವಿಶ್ರಾಂತಿಯನ್ನು ಪಡೆದಿದ್ದಂತೆ. ಹಾಗೆಯೇ ಇದೊಂದು ಚಂಪಕಾರಣ್ಯ ಕೂಡ ಆಗಿತ್ತಂತೆ. ಇಲ್ಲಿ ಕಲ್ಯಾಣಿಯನ್ನು ನಾವು ಕಾಣಬಹುದು. ಈ ಪುರೋಹಿತರು ನಮ್ಮ ಕನ್ನಡದ ಕುವರ ಡಾಕ್ಟರ್ ಬ್ರೋ ಗಗನ್ ಇದಾರಲ್ಲ, 192 ದೇಶವನ್ನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಇಡೀ ವಿಶ್ವವನ್ನು ಸುತ್ತಾಡ್ತಾ ಇದ್ದಾರೆ. ಅವರ ದೊಡ್ಡಪ್ಪನ ಮಗ, ಅವರ ಅಣ್ಣ ಅಂತೆ. ಬಂಡೆಯ ಮೇಲೆ ಕೆತ್ತಿದಂತಹ ಆಂಜನೇಯನ ದರ್ಶನವನ್ನು ಮಾಡಿದ್ವಿ. ಬನ್ನಿ, ಇವಾಗ ಒಂದು ಮೈಲ್ ಸುತ್ತು ಹೋಗೋಣ. ಯಾವ ಬಂಡೆಯಲ್ಲಿ ಆಂಜನೇಯ ಒಡಮೂಡಿದ್ದಾನೆ, ಅವನನ್ನು ಚಿತ್ರಿಸಲಾಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ಹೀಗೆ ನಾವು ದೇವಸ್ಥಾನದ ಒಂದು ಸುತ್ತು ಬಂದರೆ, ಇದು ಪುಟ್ಟದಾದ ಗುಡಿ, ಆದರೆ ದೇವಸ್ಥಾನ ನೋಡಲಿಕ್ಕೆ ಮಾತ್ರ ತುಂಬ ಸುಂದರವಾಗಿದೆ. ತಾಣ ಕೂಡ ಅಷ್ಟೇ, ತುಂಬ ಪ್ರಶಾಂತವಾದ ಜಾಗ. ನೋಡಿ, ಹೀಗೆ ಬಂದರೆ ಇದೇ ನಮಗೆ ಕಾಣಿಸ್ತಾ ಇರುವಂಥ ಒಂದು ದೊಡ್ಡದಾದ ಬಂಡೆ ಅಥವಾ ಒಂದು ಕಲ್ಲಿನ ಗುಂಡು. ಈ ಒಂದು ಕಲ್ಲಿನ ಗುಂಡಿನಲ್ಲಿ ಒಬ್ಬ ಶಿಲ್ಪಿ, ರಾಮಾಯಣ ಕಾಲದಲ್ಲಿ ರಾಮ ಕೂಡ ಈ ಒಂದು ಬಂಡೆಯ ನೆರಳಿನಲ್ಲಿ ತಂಗಿದ್ದ ಅಂತ ಹೇಳ್ತಾರೆ. ಹಾಗೆಯೇ ಒಬ್ಬ ಶಿಲ್ಪಿ ಕೂಡ ಇಲ್ಲಿ ತಂಗಿದ್ರಂತೆ. ಅವರು ಈ ಒಂದು ಗುಂಡಿನಲ್ಲಿ ಆಂಜನೇಯನನ್ನು ಕೆತ್ತಿದ್ರು ಅಂತ ಕೂಡ ಹೇಳಲಾಗುತ್ತೆ. ಹಾಗೆಯೇ ಕೆಲವರು ಹೇಳ್ತಾರೆ, ಇಲ್ಲ, ಇದೊಂದು ಆಂಜನೇಯನ ಉದ್ಭವ ಮೂರ್ತಿ ಅಂತ ಕೂಡ ಹೇಳ್ತಾರೆ. ಆದರೆ ತುಂಬ ಸುಂದರವಾಗಿದೆ ಇಲ್ಲಿಯ ಆಂಜನೇಯ. ನೋಡಿ, ಕಲ್ಲಿನಲ್ಲಿಯೇ ದೇವರಿರೋದು, ಹಾಗೆ ಮುಂದೆ ದೇವಸ್ಥಾನವನ್ನು ಕಟ್ಟಲಾಗಿದೆ. ಇದು ಎರಡನೆಯ ದ್ವಾರ. ಎಂಟ್ರೆನ್ಸ್ನಿಂದ ನಾನು ಹೋಗಿದ್ದು, ಈಗ ಇನ್ನೊಂದು ದ್ವಾರದ ಮೂಲಕ ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ, ಮತ್ತೊಮ್ಮೆ ಆಂಜನೇಯನನ್ನು ದರ್ಶನ ಮಾಡೋಣ. ತುಂಬ ಜನ ಭಕ್ತಾದಿಗಳು ಈ ಆಂಜನೇಯನನ್ನು ಮೊರೆ ಹೋಗ್ತಾರಂತೆ. ಹಾಗೆಯೇ ಶ್ರಾವಣ ಮಾಸ ತುಳಸಿ ಪೂಜೆಗಳಲ್ಲಿ ವಿಶೇಷವಾದ ಪೂಜೆ ಕೂಡ ಇರುತ್ತಂತೆ. ಹೀಗೆ ದೇವಸ್ಥಾನದ ಮುಂದೆ ಬಂದರೆ ನಾವು ಎಲ್ಲೆಲ್ಲೂ ಬಂಡೆಗಲ್ಲುಗಳನ್ನೇ ಕಾಣಬಹುದು. ಶ್ರಾವಣ ಮಾಸದಲ್ಲಿ, ಮಳೆಗಾಲದಲ್ಲಿ ಈ ದೇವಸ್ಥಾನಕ್ಕೆ ಬಂದರೆ ನಿಜವಾಗಲೂ ಎಲ್ಲೆಲ್ಲೂ ನೀರಿನ ಒಂದು ಹರಿವಿರುತ್ತಂತೆ, ಅಲ್ಲಲ್ಲಿ ಫಾಲ್ಸ್ಗಳಿರುತ್ತಂತೆ, ನೋಡಲಿಕ್ಕೆ ತುಂಬ ಸುಂದರವಾಗಿರುತ್ತೆ ಅಂತ ಹೇಳಿದ್ರು. ಈಗ ವಿಶೇಷ ದಿನಗಳಲ್ಲಿ ಮತ್ತು ಶನಿವಾರದ ದಿನಗಳಲ್ಲಿ ಮಾತ್ರ ಇಲ್ಲಿಯ ದೇವಸ್ಥಾನ ಓಪನ್ ಇರುತ್ತಂತೆ. ಉಳಿದ ದಿನಗಳಲ್ಲಿ ಬಾಗಿಲಾಕಿರ್ತಾರೆ, ಅಷ್ಟೊಂದು ಜನ ಇರಲ್ಲ. ಹಾಗಾಗಿ ಈ ಜಾಗ ಕೆಲವರು ಹೇಳೋ ಪ್ರಕಾರ ಮಿಸ್ಯೂಸ್ ಮಾಡ್ತಾರೆ, ಯೂತ್ಸ್ ಎಲ್ಲ ಬಂದುಬಿಟ್ಟು ಅಂತ ಕೂಡ ಹೇಳ್ತಾರೆ. ಆ ಥರ ಎಲ್ಲ ಮಾಡಬಾರ್ದು, ಯಾಕೆಂತಂದರೆ ಇಲ್ಲೆಲ್ಲ ಒಂದು ಡಿವೈನ್ ಶಕ್ತಿ ಇರುವಂಥ, ಒಂದು ಪಾಸಿಟಿವ್ ಎನರ್ಜಿ ಇರುವಂಥ ಒಂದು ಜಾಗ. ಹಾಗಾಗಿ ಇದನ್ನೆಲ್ಲ ನಾವು ಇದನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಕೂಡ ಆಗಿರುತ್ತೆ. ಯಾಕೆಂತಂದರೆ ಇದನ್ನು ನಾವು ಮುಂದಿನ ಜನ್ರೇಷನ್ಗೆ ಇಂತಹ ಸ್ಥಳಗಳನ್ನು ನಾವು ಉಳಿಸಬೇಕಿದೆ. ಹಾಗೆ ಇಲ್ಲಿಯ ಮಹಿಮೆಗಳನ್ನು ಕೂಡ ನಾವು ಮುಂದಿನ ಜನಾಂಗಕ್ಕೆ ಹೇಳಬೇಕಿದೆ ಅಲ್ವಾ. ಎಷ್ಟೋ ವರ್ಷಗಳ ಹಳೆಯದಾದ ದೊಡ್ಡ ದೊಡ್ಡ
ಅಶ್ವತ್ಥ ಮರಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಹಾಗೆಯೇ ಇಲ್ಲಿ ಪಾಂಡವರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ ಅನ್ನಲಾದಂತಹ ಈಶ್ವರಲಿಂಗಗಳನ್ನು ನೋಡಿದ್ವಿ. ಹಾಗೆಯೇ ಕೆಲವು ಕುಟುಂಬಕ್ಕೆ ಈ ಆಂಜನೇಯ ಅವರ ಕುಲದೇವರಂತೆ. ಹಾಗಾಗಿ ಆ ಕುಟುಂಬದ ಜನರು ವರ್ಷಕ್ಕೊಮ್ಮೆ ಬಂದು ಇಲ್ಲಿಯ ಕಲ್ಲಿನ ಕಂಬಗಳನ್ನೆಲ್ಲ ನಾವು ನೋಡ್ತೀವಲ್ವ, ಅಲ್ಲಿ ಒಳಗಡೆ ಅವರು ಅಡುಗೆಗಳನ್ನೆಲ್ಲ ಮಾಡಿ ಅವರ ಒಂದು ಕುಟುಂಬ ಬಾಂಧವರನ್ನೆಲ್ಲ ಕರ್ಕೊಂಡ್ಬರ್ತಾರೆ. ಒಂದು 25-30 ಜನನೇ ಇರ್ಬೋದು. ಬಂದುಬಿಟ್ಟು ಅವರೆಲ್ಲರೂ ಸೇರಿ ಈ ದೇವರಿಗೆ ಒಂದು ನೈವೇದ್ಯವನ್ನು ಮಾಡಿ ದೇವರ ಪ್ರಸಾದವನ್ನು ಅವರೇ ಮಾಡಿಕೊಂಡು ತಿಂದುಕೊಂಡು ಹೋಗ್ತಾರೆ. ಹಾಗೆಯೇ ಮಕ್ಕಳ ಆಟಿಕೆಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಹಾಗೆಯೇ ಸುಂದರವಾದ ಒಂದು ಕಲ್ಯಾಣಿ, ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕಲ್ಯಾಣಿ ಮಾತ್ರ. ಯಾಕೆಂದರೆ ಸಾಮಾನ್ಯ ನಾವು ಬೇರೆ ಕಡೆಗೆಲ್ಲ ಹೋದರೆ ಕಲ್ಯಾಣಿ ಹಾಳಾಗಿರುತ್ತೆ, ಆದರೆ ಇಲ್ಲಿಯ ಕಲ್ಯಾಣಿ ತುಂಬ ಶುದ್ಧವಾಗಿದೆ. ಸುತ್ತಮುತ್ತ ಪರಿಸರ ಕೂಡ ಅಷ್ಟೇ ಪ್ರಶಾಂತ, ಹಾಗೆಯೇ ಅಷ್ಟೇ ಕ್ಲೀನ್ಲಿನೆಸ್ ಇದೆ, ತುಂಬ ಚೆನ್ನಾಗಿದೆ. ನೋಡಿ ಬನ್ನಿ, ಕಲ್ಯಾಣಿಗೆ ಹೋಗಿ ಬರೋಣ. ಇಲ್ಲಿ ಪುಟ್ಟ ಪುಟ್ಟ ಮೀನುಗಳನ್ನು ನಾವು ಕಾಣಬಹುದು. ಈ ಹುಡುಗ ಆ ಮೀನನ್ನು ಹಿಡಿಯುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾನೆ. ನಾನು ಸುಮಾರು ಹೊತ್ತು ನಿಂತಿದ್ದೆ, ಒಂದು ಮೀನು ಅವನಿಗೇನು ಸಿಕ್ಕಲಿಲ್ಲ ಪಾಪ. ಹಾಗೆಯೇ ಕೆಲವರು ಭಕ್ತಾದಿಗಳು ಬಂದವರು ಇಲ್ಲಿಯ ನೀರಿನಲ್ಲಿ ಕಾಲನ್ನು ಇಟ್ಕೊಂಡಿರ್ತಾರೆ. ಫಿಶ್ ಸ್ಪಾ ಅಂತೆಲ್ಲ ನಾವು ಮಾಲಲ್ಲಿ ಹೋಗಿ ದುಡ್ಡು ಕೊಟ್ಟು ಮಾಡ್ಕೋತೀವಲ್ಲ, ನೋಡಿ ಇಲ್ಲಿ ಫ್ರೀಯಾಗಿ ಮಾಡ್ಕೋತಾ ಇದ್ದಾರೆ. ಪುಟ್ಟ ಪುಟ್ಟ ಮೀನುಗಳು ಕಾಲಿನ ಕಸಗಳನ್ನೆಲ್ಲ ಗಲೀಜನ್ನೆಲ್ಲ ಅದು ತಿಂದು ಕಾಲನ್ನು ತುಂಬ ಶುದ್ಧ ಮಾಡುತ್ತೆ ಅಂತ ಹೇಳ್ತಾರೆ. ನೋಡಿ ಬಂದ ಭಕ್ತಾದಿಗಳು ಇವರೆಲ್ಲ ಕೂತ್ಕೊಂಡು ಕಾಲನ್ನು ಆ ಮೀನಂತರ ಕಾಲಿಗೆ ಕಚ್ಚಿಸ್ಕೋತಾ ಇದ್ದಾರೆ. ಫಿಶ್ ಸ್ಪಾ, ಫ್ರೀ ಫಿಶ್ ಸ್ಪಾ ಇದು. ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಈ ಒಂದು ತಾಣ. ಯಾವ ಗಲಿಬಿಲಿಯೂ ಇಲ್ಲದೆ ಶಾಂತವಾಗಿ ಸ್ವಲ್ಪ ಹೊತ್ತು ಕುಳಿತಿದ್ದು ಇಲ್ಲಿಯ ಆಂಜನೇಯನನ್ನು ಕೂಡ ಸ್ವಲ್ಪ ಹೊತ್ತು ಕುಳಿತಿದ್ದು ಧ್ಯಾನ ಮಾಡಿ ಆಂಜನೇಯನ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗ್ಬೋದು. ಅಷ್ಟು ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇಲ್ಲಿಗೆ ನನಗೆ ಕರ್ಕೊಂಬಂದಿದ್ದು ನಮ್ಮ ನೆರೆಮನೆಯ ಸ್ನೇಹಿತರಾದ ರಾಜೀವ್ ಮತ್ತು ಸಂಧ್ಯಾ ದಂಪತಿಗಳು. ನೋಡಿ ಅಲ್ಲಲ್ಲಿ ನಾವು ಈ ಥರ ಮಂಟಪಗಳನ್ನು ಕೂಡ ಕಾಣಬಹುದು. ಇಲ್ಲಿರುವ ಮಂಟಪ ನಮಗಿಲ್ಲಿ ಬಂದ ಭಕ್ತಾದಿಗಳು ಹೇಳಿದ್ರು ಇಲ್ಲಿ ಭೀಮನ ಪಾದ ಇದೆ ಈ ಮಂಟಪದಲ್ಲಿ ಹೋಗಿ ಅಂತ, ಇಲ್ಲಾಂದ್ರೆ ನಾವು ಮಿಸ್ ಮಾಡಿಬಿಡ್ತಾ ಇದ್ವಿ. ನೋಡಿ ಇದು ಭೀಮನ ಪಾದ ಅಂತೆ. ಭೀಮ ಒಂದು ಕಾಲನ್ನು ಇಲ್ಲಿಟ್ಟು ಇನ್ನೊಂದು ಕಾಲನ್ನು ಮುಂದುಗಡೆ ಇನ್ನೊಂದು ಹೋಲ್ ಕಾಣಿಸ್ತಾ ಇದೆಯಲ್ವ, ಅಲ್ಲಿ ಕಾಲಿಟ್ಟು ಬಾಣವನ್ನು ಹೊಡೆದ ಅಂತ ಹೇಳ್ತಾರೆ ಭಕ್ತಾದಿಗಳ. ಬಂದ ಭಕ್ತಾದಿಗಳು ಇಲ್ಲಿಯೂ ಕೂಡ ಈ ಭೀಮನ ಪಾದಕ್ಕೆ ಕೂಡ ಪೂಜೆಯನ್ನು ಸಲ್ಲಿಸಿ ನಮಸ್ಕರಿಸಿ ಹೋಗ್ತಾರೆ. ಎಂಥ ಒಂದು ಕೃತಾರ್ಥವಾದ ಒಂದು ಭಾವನೆಗಳು ಅಲ್ವಾ ಇಲ್ಲೆಲ್ಲ. ಬೆಂಗಳೂರಿನಿಂದ ಇಲ್ಲಿಗೆ ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆ ಕೂಡ ಇದೆಯಂತೆ. ಡ್ರೈವರ್ ಮತ್ತು ಕಂಡಕ್ಟರು ಇಲ್ಲಿ ಬಂದು ಈ ಮಂಟಪದಲ್ಲಿ ಕುಳಿತುಕೊಂಡು ಅವರ ಮಧ್ಯಾಹ್ನದ ಉಪಹಾರವನ್ನು ಸೇವಿಸ್ತಾ ಇದ್ದರು. ಹಾಗೆಯೇ ಈ ಮಂಟಪದಿಂದ ಸ್ವಲ್ಪ ಮುಂದೆ ಹೋಗಬೇಕು, ಇದೇ ಥರ ಬಂಡೆಯಲ್ಲಿ ನಡ್ಕೊಂಡು ಹೋದರೆ ಅಲ್ಲಿ ಕಲ್ಲಿನಲ್ಲಿಯೇ ನೀರಿನ ಒಂದು ಸೆಲೆ ಇದೆ. ಮಳೆಗಾಲದಲ್ಲಿ ಜಾಸ್ತಿ ನೀರು ಬಂದುಬಿಟ್ಟು ಇಲ್ಲಿ ಒಂದು ವಾಟರ್ ಫಾಲ್ಸ್ ಥರ ನಿರ್ಮಾಣ ಆಗುತ್ತೆ. ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟು ಆ ವಾಟರ್ ಫಾಲ್ಸ್ ಎಲ್ಲ ಆಟ ಆಡ್ಕೊಂಡು ಹೋಗ್ತಾರೆ. ಕೆಲವು ಸಲ ಬಂಡೆಗಲ್ಲಿನಿಂದ ಈ ವಾಟರ್ ಫಾಲ್ಸ್ ಎಷ್ಟು ಜೋರಾಗಿರುತ್ತೆ ಅಂತಂದ್ರೆ ಅಲ್ಲಿಂದ ಬಿದ್ದು ಜೀವಕ್ಕೆ ಆಪತ್ತು ಮಾಡ್ಕೊಂಡು ಅಂದವರು ಕೂಡ ಇದ್ದಾರಂತೆ. ನಾನು ಕೂಡ ನೋಡೋಣ, ಹೇಳಿದ್ರು ಅಲ್ಲಿ ನೀರಿಲ್ಲ ಅಂತ, ಆದರೂ ನೋಡ್ಕೊಂಬರೋಣ ಅಂತ ಹೋದೆ. ಆದರೆ ನನ್ನ ಅದೃಷ್ಟಕ್ಕೆ ಸ್ವಲ್ಪ ತಿಳಿ ನೀರು ಒಂದು ಕಲ್ಲಿನಲ್ಲಿ ಜಿನಿಗಿ ಬರ್ತಾ ಇತ್ತು. ನನಗಂತೂ ನೋಡಿ ತುಂಬ ಖುಷಿಯಾಯಿತು, ಯಾಕೆಂತಂದರೆ ನಡ್ಕೊಂಡು ಹೋಗಿದ್ದೆ ಚಪ್ಪಲಿ ಇಲ್ಲದೆ ಬರೀ ಕಾಲಲ್ಲಿ. ಇಲ್ಲಿ ಹೋದರೆ ತಂಪಾದ ನೀರು, ಎಷ್ಟು ಖುಷಿಯಾಯಿತು ಇಲ್ಲಿ ಆಟ ಆಡಲಿಕ್ಕೆ. ಇನ್ನು ಮಳೆಗಾಲದಲ್ಲಿ ಬಂದರೆ ಇನ್ನು ಹೆಂಗಿರ್ಬೋದು ಅಂತ ಒಂದು ಊಹೆ ಮಾಡಿಕೊಂಡೆ. ಹಾಗೆಯೇ ಬರೋಣ ಅಂತ ಇದ್ದೀನಿ, ನೆಕ್ಸ್ಟು ಮಳೆಗಾಲ ಬಂದಾಗ ಬರ್ತೀನಿ, ಆವಾಗ ಕೂಡ ಒಂದು ವಿಡಿಯೋ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆಯೇ ನೀವು ಕೂಡ ಬೆಂಗಳೂರಿನಲ್ಲಿ ಹತ್ತಿರದವರಾಗಿದ್ದರೆ ಖಂಡಿತವಾಗಿ ಒಮ್ಮೆ ಈ ಜಾಗಕ್ಕೆ ಬನ್ನಿ. ಯಾಕೆಂತಂದರೆ ಎಲ್ಲೆಲ್ಲೋ ಗಜಿಬಿಜಿ ಇರುವ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನಮ್ಗೆ ಗಲಾಟೆಯಲ್ಲಿ ಕೂತ್ಕೋತೀವಲ್ಲ, ಅದಕ್ಕಿಂತ ಇಲ್ಲೊಂಥರ ಪ್ರಶಾಂತವಾಗಿದೆ. ಸುತ್ತಲೂ ಪರಿಸರ ನೋಡಲಿಕ್ಕಂತೂ ತುಂಬ ಅದ್ಭುತವಾಗಿದೆ ಈ ಜಾಗ. ಹಾಗಾಗಿ ನೀವು ಕೂಡ ಕನಕಪುರ ರೋಡಿನ ಹತ್ತಿರ ನೆಟ್ಟಿಗೆರೆ ಅನ್ನುವ ಈ ಒಂದು ಗ್ರಾಮದಲ್ಲಿ ಇರುವಂಥ ಈ ಆಂಜನೇಯನ ದೇವಸ್ಥಾನಕ್ಕೆ ಬನ್ನಿ. ರಾವಗೊಡ್ಲು ಗುಂಡಾಂಜನೇಯ ದೇವಸ್ಥಾನ, ನೆಟ್ಟಿಗೆರೆ ಗುಂಡಾಂಜನೇಯ ದೇವಸ್ಥಾನ ಅಂತ ಕೂಡ ಇದನ್ನು ಕರೀತಾರೆ. ಹೀಗೆ ಇಲ್ಲೆಲ್ಲ ಓಡಾಡಿಕೊಂಡು ಒಂದು 2-3 ಗಂಟೆ ಕಾಲ ಇಲ್ಲಿ ಇದ್ದು ಈಗ ವಾಪಸ್ ಹೋಗ್ತಾ ಇದ್ದೀವಿ.
ನನ್ನನ್ನು ಕರ್ಕೊಂಡು ಬಂದಂಥ ರಾಜೀವ್ ದಂಪತಿಗಳಿಗೆ ಒಂದು ಧನ್ಯವಾದವನ್ನು ನಾನು ಹೇಳಲೇಬೇಕು. ಯಾಕೆಂತಂದರೆ ನನಗಂತೂ ತುಂಬ ಖುಷಿಯಾಯಿತು. ಹಾಗೆಯೇ ಇಲ್ಲಿ ಬಂದ ಭಕ್ತಾದಿಗಳು ಕೆಲವರು ಹೇಳ್ತಾ ಇದ್ರು, ದೆವ್ವ ಭೂತ ಅಂತೆಲ್ಲ ಕೆಲವರು ಒಂದು ಭಾವನೆಗಳಿರುತ್ತಲ್ಲ, ಅಂಥವರೆಲ್ಲ ಬಂದು ಈ ದೇವಸ್ಥಾನದ ಮುಂದೆ ಜಸ್ಟ್ ಆಂಜನೇಯನ ಒಂದು ದೃಷ್ಟಿ ಬಿದ್ದರೆ ಸಾಕಂತೆ ಅಂತಹ ಒಂದು ದುಷ್ಟ ಶಕ್ತಿಗಳು ಆ ಮನುಷ್ಯನನ್ನು ಬಿಟ್ಟು ಹೋಗ್ತವಂತೆ. ಅಂಥ ಒಂದು ಶಕ್ತಿವಂತ ಒಂದು ದೇವಸ್ಥಾನ. ಹಾಗೆಯೇ ನನಗೆ ಸಂಧ್ಯಾ ಹೇಳ್ತಾ ಇದ್ರೆ ಒಂದು ವಾಕಿಂಗ್ ಆದಂಗೆ ಆಯಿತು ನಿಮಗೆ ಅಂತ ಹೇಳಿಬಿಟ್ಟು, ಹಾಗೆಯೇ ಒಂದು ವಾಕಿಂಗ್ ಮಾಡ್ತಾರ ಈ ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ತಿ ಹಾಗೆಯೇ ದೇವರ ಸನ್ನಿಧಾನದಲ್ಲಿ ದೇವರ ಒಂದು ಆಶೀರ್ವಾದವನ್ನು ಕೂಡ ಪಡೆದು ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ. ದಾರಿನಲ್ಲಿ MTRಅಲ್ಲಿ ಒಂದು ಒಳ್ಳೆ ಮೊಸರೊಡೆ ತಿಂದ್ವಿ. ಈ ನನ್ನ ಜೀವನ ಪಯಣಕ್ಕೆ ಜೊತೆಯಾಗಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಾರ ಗುರು ಸನ್ನಿಧಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಈ ನನ್ನ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ನನ್ನ ಈ ಜೀವನ ಪಯಣವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.